ಕೀಟಗಳ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಮಣ್ಣಲ್ಲಿ ಮಾತಾಡ್ತೀವಿ. ಮಲ್ಚ್ ನಿಂದ ಅದು ಸ್ವಲ್ಪ ಸಹಾಯ ಮಾಡುತ್ತೆ. ಬೇವಿನ ಹಿಂಡಿ ಹಾಕಿದ್ವಿ, ಒಂಗೆ ಹಿಂಡಿ ಹಾಕಿದ್ವಿ. ಈಗ ಎಲೆ ಮತ್ತೆ ನಾಟಿ ಮಾಡಿದ್ಮೇಲೆ ನಿಮ್ಗೆ ಹಲವು ರೋಗಗಳು ಕಾಣಿಸ್ತವೆ. ಈಗ ನಾಟಿ ಮಾಡಿದ ತಕ್ಷಣ ಏನಾದ್ರೂ ಈ ಸಸಿ ಸತ್ತೋಗುವಂತ ಸಮಸ್ಯೆ ಬರಬಹುದು. ಆಮೇಲೆ ಅದಾದ್ಮೇಲೆ ಇದು ಥ್ರಿಪ್ಸ್ ನುಸಿ ಅಂತ ಏನಂತೀವಿ, ಮತ್ತೆ ಈ ಏಫಿಡ್ಸ್ ನುಸಿ ಅಂತ ಬರ್ತದೆ. ಈ ತರದ ಪ್ರಾಬ್ಲಮ್ಸ್ಗೆ ಸೊ ನೀವು ಯಾವ ತರ ಮೊದಲೇ ತಯಾರಾಗಿರ್ತೀರಾ? ಎಕ್ಸ್ಪೆಕ್ಟ್ ಮಾಡಿ ಬರುತ್ತೆ. ಯಾವ್ದೇ ಕೀಟ ಆಗ್ಲಿ ಅದು ಆಹಾರ ತಿನ್ಬೇಕು, ಆದ್ರಿಂದ ಅದು ಹುಡಿಕೊಂಡು ಬಂದೇ ಬರುತ್ತೆ. ಅದು ಜೀವನ ಮಾಡ್ಬೇಕಲ್ವಾ? ಆದ್ರಿಂದ ನಾವೇನ್ ಮಾಡ್ತೀವಿ, ಪ್ಲಾಂಟಿಂಗ್ ಮಾಡ್ತಾ ಇದ್ದಂಗೆನೆ ಫಸ್ಟ್ ಟೈಮ್ ನಾವು ವ್ಯಾಮ್ ಯೂಸ್ ಮಾಡ್ತೀವಿ. ಅಂದ್ರೆ ರೂಟಿಂಗ್ ಡೆವಲಪ್ಮೆಂಟ್ಗೆ ವ್ಯಾಮ್ ಮತ್ತೆ ಮೈಕೋರೈಸಾ ಅಂಡ್ ಟ್ರೈಕೋಡರ್ಮಾ ಸುಡೋಮನಸ್ ಇವೆರಡು ಕಂಪಲ್ಸರಿ ಯೂಸ್ ಮಾಡ್ಬಿಡ್ತೀವಿ. ಇದರಿಂದ ಏನು ಅಂದ್ರೆ ನೀವು ಏನು ಗಿಡ ಸಾಯೋವಂಥದ್ದು ಅಂತ ಹೇಳಿದ್ರಲ್ಲ, ಇದು ನಿರ್ವಹಣೆ ಖಂಡಿತ ಚೆನ್ನಾಗಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ. ಒಂದು ವ್ಯಾಮ್ ಬಳಸೋದ್ರಿಂದ ಫಾಸ್ಟಾಗಿ ರೂಟ್ ಆಗುತ್ತೆ. ರೂಟ್ ಆಗ್ತಿದ್ದಂಗೆ ಈ ರೋಗಗಳು, ಇವು ಶಿಲೀಂಧ್ರಗಳು ಏನಿದಾವೆ ಇವನ್ನ ಮಾಡ್ತದೆ. ನೆಕ್ಸ್ಟ್ ಪೆಸ್ಟ್, ಪೆಸ್ಟ್ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ನಮ್ಗೆ ಫಸ್ಟ್ ಕಾಣೋದು ಈ ನುಸಿ ಇರ್ಬೋದು ಅಥವಾ ಮೈಟ್ಸ್ ಅಫಿಡ್ಸ್ ಜಾಸಿಡ್ಸ್ ಇವೆಲ್ಲ ಅಟ್ಯಾಕ್ ಆಗೋ ಚಾನ್ಸಸ್ ಯಾವ್ದಾದ್ರು ಅಂದ್ರೆ ವಾತಾವರಣಕ್ಕೆ ತಕ್ಕಂತೆ ಯಾವ್ದು ಬೇಕಾದ್ರೂ ಬರ್ಬೋದು. ಮತ್ತೆ ಇದೇ ಬರ್ಬೇಕು ಅಂತ ಏನಿಲ್ಲ, ತಿನ್ಬೇಕು ಅಂತ ಬದುಕಬೇಕು ಅಂತ ಬರುತ್ತೆ. ಅದು ವೆದರ್ಗೆ ತಕ್ಕನಾಗ ಅದು ಮೊಟ್ಟೆ ಒಡೆಯುತ್ತೆ. ಯಾವ್ದು ಮೊಟ್ಟೆ ಒಡೆಯುತ್ತೆ ಅಂತ ಹೇಳಕ್ ಬರಲ್ಲ. ಅಂದ್ರೆ ಥ್ರಿಪ್ಸ್ ಅಂದ್ರೆ ಟೆಂಪರೇಚರ್ ರೈಸ್ ಆದ್ರೆ ಕೆಲವೊಂದು ಕೀಟಗಳು ಇರ್ತವೆ. ಈ ಕ್ಯಾಟರ್ಪಿಲ್ಲರ್ ಬಂದು ಮಳೆ ಬಿದ್ದಾಗ ಜಾಸ್ತಿ ಆಗ್ತದೆ, ಈ ತರ ಇರ್ತದೆ. ಅವಾಗ ಏನ್ ಮಾಡ್ತೀವಿ ನಾವು, ಸಾಮಾನ್ಯವಾಗಿ ಎಲ್ಲದಕ್ಕೂ ಬಳಕೆ ಮಾಡುವಂತ ಪ್ರಾಡಕ್ಟ್ ಅಂದ್ರೆ ನೀಮ್ ಆಯಿಲು, ಫಂಗಮಿ ಆಯಿಲು, ಮತ್ತೆ ಬಂದ್ಬಿಟ್ಟು ಈ ಬಟಾನಿಕಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ. ಅಂದ್ರೆ ಅದರಿಂದ ರೆಡಿ ಮಾಡಿರೋ ಪ್ರಾಡಕ್ಟ್ಸ್ ಮಾಡ್ಬಿಡ್ತದೆ. ಅದನ್ನ ಅದ್ರ ಬೇಸ್ಡ್ ಅಲ್ಲಿ ಏನಿರುತ್ತೆ ಅದನ್ನ ಫಸ್ಟ್ ಜನರಲ್ ಡೋಸೇಜ್ ಆಗಿ ಸ್ಪ್ರೇ ಮಾಡ್ಬಿಡ್ತೀವಿ. ಮೊದಲನೇದಾಗಿ ನಿಮ್ಮ ಆಯಿಲ್ ಫಸ್ಟ್ ಟೈಮು ಮಾಡ್ತೀವಿ, ಆಮೇಲೆ ಒಂಗೆ ಎಣ್ಣೆ ಅಂತೀವಿ ಫಂಗಮಿ ಆಯಿಲ್, ಮತ್ತೆ ಇವನ್ನ ಆಲ್ಟರ್ನೇಟ್ ಆಗಿ ಅವಾಗ ಒಂದ್ಸರಿ ಅವಾಗ ಒಂದ್ಸರಿ ಮಾಡ್ತಾ ಹೋಗ್ತೀವಿ. ತುಂಬಾ ಜಾಸ್ತಿ ಆದಾಗ ಕೆಮಿಕಲ್ ಹೋಗ್ತೀವಿ, ಅದು ಬಿಟ್ರೆ ಸ್ವಲ್ಪ ಆರ್ಗಾನಿಕ್ ಅಲ್ಲೇ ಇರುತ್ತೆ. ಅದನ್ನ ಪತ್ರೆ ಅಂತಾರ ಮನೆಗೆ ಯೂಸ್ಗೆ. ಸರಿ ಸರಿ, ಈಗ ಇದು ನೀವು ಇದು ಸೇವಂತಿಗೆ ಏನ್ ಬೆಳೆ ಹಾಕಿದೀರಾ, ಎಷ್ಟು ದಿನಕ್ಕೆ ಅದು ನಿಮ್ಗೆ ಈಲ್ಡ್ ಬರುತ್ತೆ ಸರ್? ಈಲ್ಡ್ ಸ್ಟಾರ್ಟ್ ಆಗೋದು ಕ್ರಸಂತಿಮಮ್ ಬಂದು ವೆದರ್ ಮೇಲೆ ಡಿಪೆಂಡೆಡ್. ಅದು ಅಂದ್ರೆ ಲೈಟ್ ಕೇಳುವಂತ ಬೆಳೆ ಆಗಿರೋದ್ರಿಂದ ಅದಕ್ಕೆ ಲೈಟ್ ಡೆನ್ಸಿಟಿ ಯಾವ ತರ ಇರುತ್ತೆ ಅದ್ರ ಮೇಲೆ ಮಗ್ಗು ಓಪನ್ ಆಗುವಂತದ್ದು. ಎಷ್ಟು ತಿಂಗಳು ಸಾಧಾರಣವಾಗಿ ಈ ಕ್ಲೈಮೇಟ್ ಅಲ್ಲಿ, ಇವಾಗ ನಾವು ಪ್ಲಾಂಟಿಂಗ್ ಮಾಡೋ ಕ್ಲೈಮೇಟ್ ಅಲ್ಲಿ ನಮ್ಗೆ ಮೂರ್ ತಿಂಗಳಿಗೆ ಮಗ್ ಸ್ಟಾರ್ಟ್ ಆಗುತ್ತೆ. ಮೂರ್ ತಿಂಗಳು ಮಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇನ್ನ ಒಂದು ತಿಂಗಳು ಹಿಂದೆ ಹಾಕಿದ್ರೆ ಎರಡು ತಿಂಗಳು ಸ್ಟಾರ್ಟ್ ಆಗ್ತಾ ಇತ್ತು, ಇವಾಗ ಮೂರ್ ತಿಂಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಟಾರ್ಟ್ ಆದ್ಮೇಲೆ ಅದು ಎಷ್ಟು ದಿನ ಬೇಕಾದ್ರೂ ಬರ್ಬೋದು. ಲೈಫ್ ಲೈಟ್ ಡೆನ್ಸಿಟಿ ಮೇಲೆ ಬರ್ತಾ ಇರುತ್ತೆ, ಇದು ಫುಡ್ ಗಿಂತ ಜಾಸ್ತಿ ಲೈಟ್ ಕೇಳುತ್ತೆ. ಅದಕ್ಕೆ ಸುಮಾರು ಜನ ರೈತರು, ನೀವು ಕೂಡ ಮೋಸ್ಟ್ಲಿ ಅಂದ್ರೆ ಬೆಳಕು ಕಡಿಮೆ ಇರುವಂತ ಒಂದು ಸಮಯದಲ್ಲಿ ನೀವು ಕೃತಕ ಬಲ್ಬ್ಗಳನ್ನ ಹಾಕೊಂಡು ನಾವು ಬೆಳಕನ್ನು ಕೊಟ್ಟು ನೀವು ಬೆಳೆಸ್ತೀವಿ. ಈ ಇನ್ಮೇಲೆ ಏನಾದ್ರೂ ಲೈಟ್ ಬೇಕಾಗಲ್ಲ, ನ್ಯಾಚುರಲ್ ಲೈಟ್ ಇರೋದ್ರಿಂದ, ಬೆಳಕು ಇಂಟೆನ್ಸಿಟಿ ಜಾಸ್ತಿ ಇರೋದ್ರಿಂದ ಲೈಟ್ಗಳು ಕೃತಕವಾಗಿ ಕೊಡೋ ಅವಶ್ಯಕತೆ ಇಲ್ಲ, ನ್ಯಾಚುರಲ್ ಆಗಿ ಬರುತ್ತೆ. ಮೂರ್ ತಿಂಗಳಿಗೆ ಮೊಗ್ಗು ಬಂದಾಗ ಸೊ ಆಮೇಲೆ ಮಿನಿಮಮ್ ಎಷ್ಟು 20 ಒಂದ್ ತಿಂಗಳು ಬೇಕಾಗುತ್ತಾ ಹೂ ತೆಗಿಯಷ್ಟೊತ್ತಿಗೆ? ಆಮೇಲೆ ಒಂದು 25 ಒಂದು ತಿಂಗಳು ಬೇಕಾಗುತ್ತೆ ಅದು ಸ್ಟಾರ್ಟ್ ಆದ್ಮೇಲೆ. ಸ್ಟಾರ್ಟ್ ಆದ್ಮೇಲೆ ಇನ್ ಕಂಟಿನ್ಯೂಸ್ ಒಂದು 3 ಬರ್ಬುತ್ತೆ ಒಂದೊಂದ್ಸರಿ. 4 ಕುಯ್ತಾ ನೀವು ಕುಯ್ಯೋದು 4 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಲೋಡ್ ಇರುವಂತದ್ದು, ಸಸಿಯಲ್ಲಿರುವಂತ ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸರಿ ಫಾಸ್ಟ್ ಆಗುತ್ತೆ, ನಾವು ಫರ್ಟಿಗೇಷನ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಮಾಡಿ ಈಗ ನಿಮ್ಗೆ ಫರ್ಟಿಗೇಷನ್ ಶೆಡ್ಯೂಲ್ಸ್ ಎಲ್ಲಾನು ನೀವೇ ತಯಾರು ಮಾಡ್ಕೊಂಡಿರೋದ, ಅದು ಯಾವ ತರ ನೀವು ಚರ್ಚೆ ಇದು ಡಿಸಿಷನ್ ತಗೊಂತೀರಾ? ಅದನ್ನ ಗಿಡನ್ ನೋಡ್ತೀವಿ ಸರ್, ಗಿಡಕ್ಕೆ ಏನ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು. ಫರ್ಟಿಗೇಷನ್ ಯಾವಾಗೂ ಅಷ್ಟೇ, ಜನರಲ್ ಆಗಿ ಯಾವ್ಯಾವ್ದು ಕೊಡಕ್ ಆಗಲ್ಲ, ಯಾಕೆಂದ್ರೆ ಭೂಮಿ ಒಳಗೆ ಒಬ್ಬೊಬ್ಬರ ಭೂಮಿಲೆ ಒಂದೊಂದರ ಇರುತ್ತೆ. ಒಂದ್ರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ, ಒಂದ್ರಲ್ಲಿ ಫಾಸ್ಫರಸ್, ಒಂದ್ರಲ್ಲಿ ಪೊಟಾಶ್, ಈ ತರ ಜಾಸ್ತಿ ಇರುವಂತ ಭೂಮಿಗಳಿರ್ತವೆ. ಅಂದ್ರೆ ನೈಟ್ರೋಜನ್ ಡಿಫಿಷಿಯನ್ಸಿ ಇರ್ಬೋದು, ಪೊಟಾಶ್ ಡಿಫಿಷಿಯನ್ಸಿ ಇರ್ಬೋದು, ಅದು ಬಂದಾಗ ನಾವು ಕಂಡಿಡ್ಕಂತೀವಿ.
ಅಂದ್ರೆ ಆ ಗಿಡಗಳ ಲೀವ್ಸ್ ನೋಡಿದ್ರೆ ಅದು ಹೇಳುತ್ತೆ, ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ಕೊಂತೀವಿ. ಅಂದ್ರೆ ಈಗ ನಿಮ್ಗೆ ಇವಾಗ ಎಲ್ಲಾ ಅವಶ್ಯಕ ಇರುವಂತ ಪೋಷಕಗಳನ್ನೆಲ್ಲಾನು ಕಾಮನ್ ಆಗಿ ನೀವು ಒಂದು ಶೆಡ್ಯೂಲ್ ಕೊಡ್ತಾ ಇರ್ತೀವಿ. ಸೊ ಯಾವ್ದು ಕಡಿಮೆ ಆಗಿದೆ ಅಂತ ನೋಡ್ಕೊಂಡು ಅದನ್ನ ಬೇಕಾದ್ರೆ ಜಾಸ್ತಿ ಮಾಡ್ಬೇಕಾ ಕಡಿಮೆ ಮಾಡ್ಬೇಕನ್ನೋದು ನೀವು ಗಿಡ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಹೌದು, ಮೊದಲು ಎಲ್ಲ ಸ್ಟಾರ್ಟಿಂಗ್ ನಾವು ಡೋಸೇಜ್ ಆಗಿ 1261 ಕೊಡ್ತೀವಿ. ಸೊ ಏನಾದ್ರು ಹಿಂದ್ಗಡೆ ನೀವು 1261 ಅಂದ್ರೆ ಯಾವ್ದೇ ರೂಟ್ ಡೆವಲಪ್ ಆಗ್ಬೇಕಾದ್ರೆ ಫಾಸ್ಫರಸ್ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ, ಸಣ್ಣ ಗಿಡಕ್ಕೆ ಜಾಸ್ತಿ ಇರುತ್ತೆ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ನೈಟ್ರೋಜನ್ ಬೇಕಾಗುತ್ತೆ. ಅದರಿಂದ 1261 ಗುಡ್ ಫರ್ಟಿಲೈಸರ್. ಅದರಿಂದ ಬೇಸಲ್ ಡೋಸೇಜ್ ಆಗಿ ಫಸ್ಟ್ ಟೈಮು ನಾವು ಅಪ್ಲೈ ಮಾಡ್ಕೊಂತೀವಿ. ಅಂದರೆ ಡ್ರಿಪ್ಪಲ್ ಕೊಡುವಂಥದ್ದು, ಅಂದರೆ ಒಂದು ಮಂತ್ವರೆಗೂ ನಾವೇನು ಕೊಡೋಕೆ ಹೋಗಲ್ಲ. ಅಂದ್ರೆ ಈ ನ್ಯೂಟ್ರೆಂಟ್ ಮತ್ತೆ FIM ಹಾಕಿರ್ತೀವಲ್ಲ ಗೊಬ್ಬರ ಕೊಟ್ಟಿರೋದ್ರಿಂದ ಅಲ್ಲೇ ಡೆವಲಪ್ ಆಗ್ತಾ ಇರುತ್ತೆ. ಆಮೇಲೆ ಫುಡ್ ಅವಶ್ಯಕತೆ ಇದು ಇರೋದನ್ನ ನೋಡಿಕೊಂಡು ನಾವು ಕೊಟ್ಕೊಂತ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ಗೆ 1919 ಪ್ರತಿ ವಯಸ್ಸಿಗೆ ತಕ್ಕಂಗೆ ಅದನ್ನ ಕೊಡ್ತಾ ಇರ್ತೀವಿ. ಆಮೇಲೆ ನೆಕ್ಸ್ಟ್ ಡೋಸೇಜ್ ಫ್ಲವರಿಂಗ್ ಬಂದಾದ್ಮೇಲೆ ನಮ್ಗೆ ಫ್ಲವರಿಂಗ್ ಬರೋ ಸ್ಟೇಜ್ ಅಲ್ಲಿ 50-34 ಬೇಕಾಗುತ್ತೆ. ಮಗ್ಗು ಚೆನ್ನಾಗಿ ಕಟ್ಟಬೇಕಾದ್ರೆ ಪೊಟಾಶ್ ಫಾಸ್ಫರಸ್ ಬೇಕಾಗುತ್ತೆ, ಅವಾಗ 50-34 ನಾವು ಕೊಟ್ಕೊಂತೀವಿ. ನೆಕ್ಸ್ಟ್ ಪೊಟಾಶ್ ಅಂಡ್ ಗ್ರೀನಿಶ್ ಬರ್ಲಿಕ್ಕೆ ಮೆಗ್ನೀಷಿಯಂ ಸಲ್ಫೇಟ್ ಬೇಕಾಗುತ್ತೆ. SOP ಕ್ವಾಲಿಟಿ, ಹೂವಿನ ಕ್ವಾಲಿಟಿ ಕ್ವಾಲಿಟಿ ತೆಗಿಲಿಕ್ಕೆ ಅದನ್ನು ಒಂದ್ಸರಿ ಕೊಟ್ಕೊಳ್ತೀವಿ. ಅದ್ರ ಜೊತೆಗೆ ನಾವು ಈ ಲಘು ಪೋಷಕಾಂಶಗಳು ಅಂತ ಏನ್ ಕರಿತೀವಿ ಮೈಕ್ರೋನ್ಯೂಟ್ರೆಂಟ್ಸ್, ಇದನ್ನ ಜಿಂಕ್ ಬೋರಾನ್ ಈ ಕಾಂಬಿನೇಷನ್ ಪ್ರಾಡಕ್ಟ್ ಸುಮಾರು ಕಂಪ್ನಿ ಇದೆ, ಅದನ್ನ ಯೂಸ್ ಮಾಡ್ಕೊಂತೀವಿ. ಅದನ್ನ ಅಂದ್ರೆ ಗಿಡನೇ ಹೇಳುತ್ತೆ ಯಾವ ಇದು ಬೇಕು ಅನ್ಸಿದಾಗ ಅದನ್ನ ಅಪ್ಲೈ ಮಾಡ್ಕೊಳ್ತೀವಿ. ಸ್ಪ್ರೇ ಕೊಟ್ಕೊಂತೀವಿ 0.5 gram ಸಿಲೆಟೆಡ್ ಮೈಕ್ರೋನ್ಯೂಟ್ರೆಂಟ್ಸ್ ಸಿಂಪಡಣೆ ಕೊಡ್ತೀವಿ, ಮತ್ತೆ ಟ್ರಿಪ್ಪಲ್ಲು ಒಂದು 100-200 gram ವರೆಗೂ ಟ್ರಿಪ್ಪಲ್ಲು ಕೊಡ್ತೀವಿ ರೂಟ್ ಇಂದ. ಸಾಧಾರಣವಾಗಿ ಈಗ ನೀವು 1 acre ಎಷ್ಟು ಹೂವ ಹಾರ್ವೆಸ್ಟ್ ಮಾಡ್ತೀರಾ ನಿಮ್ಮ ಅನುಭವದಲ್ಲಿ? ಸರ್ 1 acre 15-20 tons ವರೆಗೂ ತೆಗಿಬೋದು. 15-20 tons ಚೆನ್ನಾಗಿ ಬೆಳೆದ್ರೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಯ್ತು. ಮಿನಿಮಮ್ ಬರಬೇಕು ಸರ್? ಮಿನಿಮಮ್ ಸರ್ 1 kg 40 rupees ಅಂತ ಖರ್ಚೆ ಬಂದ್ಬಿಡುತ್ತೆ. ಈಗ 40 rupees 1 kg ಖರ್ಚು ಬಂದ್ಬಿಡುತ್ತೆ. ಅದ್ರ ಮೇಲೆ ಎಷ್ಟು ಹೋದ್ರೆ ನಮಗೆ